ವೀಕ್ಷಕರಿಗೆ ನಮಸ್ಕಾರ. ನಾವು ಪ್ರತಿ ರಾಶಿಯನ್ನು ಗಮನದಲ್ಲಿಟ್ಟುಕೊಂಡು ಆಯಾ ರಾಶಿಗಳಿಗೆ ಧನಭಾವ ಯಾವುದು, ಧನಾಧಿಪತಿ ಯಾರು, ಯಾವ ಗ್ರಹ ಧನಸ್ಥಾನದಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮೃದ್ಧತೆ ಉಂಟಾಗುತ್ತೆ, ಈ ವಿಚಾರವಾಗಿ ತಿಳಿತಾ ಬರ್ತಾ ಇದ್ದೀವಿ. ಈ ದಿವಸ ನಾವು ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಧನಭಾವದ ಚಿಂತನೆಯನ್ನು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಯಾರು? ಧನಾಧಿಪತಿ ನಿಮ್ಮ ರಾಶಿಗೆ ಗುರು. ನಿಮ್ಮ ರಾಶಿಯಿಂದ ಎರಡನೇ ಮನೆ ಅದು ಧನುಸ್ಸು ರಾಶಿಯಾಗುತ್ತೆ. ಧನುಸ್ಸು ರಾಶಿಯ ಅಧಿಪತಿ ಗುರುವಾಗಿದ್ದಾನೆ. ಇಂಥ ಗುರು ಆ ದ್ವಿತೀಯದಲ್ಲಿ ಇದ್ದುಬಿಟ್ರೆ, ಧನಸ್ಸು ರಾಶಿಯಲ್ಲೇ ಇದ್ದುಬಿಟ್ರೆ, ನಿಮ್ಮ ಜಾತಕವನ್ನು ಒಂದ್ಸಲ ಪರಿಶೀಲನೆ ಮಾಡಿಕೊಳ್ಳಿ. ನಿಮ್ಮದು ವೃಶ್ಚಿಕ ರಾಶಿಯಾಗಿರಬೇಕು, ಆ ರಾಶಿಯಿಂದ ಎರಡನೇ ಮನೆಯಲ್ಲಿ ಗುರುವಿರಬೇಕು. ಅಂಥ ಸಮಯದಲ್ಲಿ ಎಂಥ ಫಲ ಬರ್ತದೆ? ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದಃ ಅಂತ ಶಾಸ್ತ್ರ ಹೇಳುತ್ತೆ. ಒಳ್ಳೆ ಮಾತಿನ ಪಟುತ್ವ ಬಂದ್ಬಿಡುತ್ತೆ. ಗುರು ಕೇವಲ ಹಣವನ್ನಷ್ಟೇ ಅಲ್ಲ, ವಾಗ್ಮಿ ತುಂಬ ಚೆನ್ನಾಗಿ ಪ್ರಖರವಾಗಿ ಏನನ್ನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ತಿಳಿಸುವಂತಹ ಶಕ್ತಿಯನ್ನು ತಂದುಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಬಹಳ ಬಹಳ ವಿಶೇಷವಾದ ಯೋಗ ಅದು. ಭೋಜನ ಸಾರವಾಂಶ, ಒಳ್ಳೆ ಊಟ ಸಿಗುತ್ತೆ ರೀ ಅವರಿಗೆ. ಅಂದುಕೊಂಡಿದ್ದ ಈ ದಿವಸ ನಾನು ಇಂಥದ್ದು ತಿನ್ನಬೇಕು ಅಂದರೆ ಅಂಥದ್ದು ಏರ್ಪಾಡಾಗ್ಬಿಡುತ್ತೆ. ಜೀವನದ ಪೂರ್ತಿ ಅನ್ನಕ್ಕೆ ಕೊರತೆ ಇರೋದಿಲ್ಲ. ಮತ್ತು ಕೋವಿದಃ, ಅವನು ಬುದ್ಧಿವಂತನಾಗಿರ್ತಾನೆ. ವಿದ್ವಾಂಸರ ನಡುವೆ ಅವನು ಸೂರ್ಯನ ಹಾಗೆ ಬೆಳಗುತ್ತಾನೆ. ವಿದ್ಯೆ ಅಂತಕ್ಕಂಥದ್ದು ಆ ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತೆ ಮತ್ತು ಹಣಕಾಸಿನ ಸಮೃದ್ಧತೆ ಧನವಂತನನ್ನಾಗಿ ಮಾಡುತ್ತೆ. ವಿದ್ಯೆಯ ಜೊತೆಗೆ ಪ್ರಶಂಸೆಯ ಜೊತೆಗೆ ಜೊತೆಗೆ ಹಣ ಇವೆಲ್ಲವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಗುರುಗ್ರಹ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಏನಾದರೂ ಗುರುವಿದ್ದಾನೆ ಅಂದರೆ ಇಷ್ಟೆಲ್ಲ ಶುಭ ಫಲವನ್ನು ಗುರು ಏರ್ಪಾಡು ಮಾಡಿಕೊಡ್ತಾನೆ. ನಿಮ್ಮ ಜಾತಕದಲ್ಲಿ ಅದಿದೆಯಾ ಒಂದ್ಸಲ ನೋಡಿ. ಅಕಸ್ಮಾತ್ ದ್ವಿತೀಯದಲ್ಲಿ ಗುರು ಇಲ್ಲ, ಯಾವುದೋ ಪಾಪಗ್ರಹ ಇದ್ದುಬಿಟ್ಟಿದೆ, ಏನು ಮಾಡೋದು? ಗುರು ಬಲಹೀನನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಬಹಳ ಸರಳವಾದ ಪರಿಹಾರ ನೋಡಿ, ಅರಿಶಿಣದ ಬಟ್ಟೆಯನ್ನು ತೆಗೆದುಕೊಳ್ಳಿ, ವಸ್ತ್ರ ಹಳದಿ ವಸ್ತ್ರ, ಅದರಲ್ಲಿ ಕಡಲೆ ಧಾನ್ಯವನ್ನು ತುಂಬಿ, ಕಡಲೆ ಬೇಳೆ, ಆ ಧಾನ್ಯವನ್ನು ವಸ್ತ್ರ ಸಹಿತವಾಗಿ ಗುರುವಿನ ಮಂದಿರಕ್ಕೆ ಕೊಟ್ಟು ಬನ್ನಿ. ಹೀಗೆ ಪ್ರತಿ ಗುರುವಾರ ಗುರುವಾರ ಮಾಡುವುದರಿಂದ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ಬಲಹೀನನಾಗಿದ್ದರೆ, ಆ ಧನಭಾವ ಅಂತಕ್ಕಂಥದ್ದು ತೊಡಕಿನಲ್ಲಿದ್ದರೆ ಸಮೃದ್ಧಿಯ ಫಲ ಏರ್ಪಾಡಾಗ್ಬಿಡುತ್ತೆ. ಗುರುವಿನ ಅನುಗ್ರಹಕ್ಕೆ ಬಹಳ ಸರಳವಾದ ಪರಿಹಾರ ಏನಪ್ಪ ಅಂದರೆ, ಹಳದಿ ವಸ್ತ್ರದಲ್ಲಿ ಕಡಲೆಯ ಧಾನ್ಯವನ್ನು ತುಂಬಿ ಅದನ್ನು ಗುರು ಮಂದಿರಕ್ಕೆ ಭಕ್ತಿ ಶ್ರದ್ಧೆ ಸೇವಾ ಮನೋಭಾವದಿಂದ ಕೊಟ್ಟು ಬರ್ತಕ್ಕಂಥದ್ದು. ಹೀಗೆ ಮಾಡುವುದರಿಂದ ಗುರುವಿನ ಅನುಗ್ರಹ ಆಗಿಬಿಡುತ್ತೆ, ಒಳ್ಳೆಯ ವಾಚಾಳಿಗಳಾಗ್ಬಿಡ್ತೀರಾ, ಒಳ್ಳೆಯ ಹಣಕಾಸಿನ ಸಮೃದ್ಧತೆ ಏರ್ಪಾಡಾಗ್ಬಿಡುತ್ತೆ. ಅದಕ್ಕೆಲ್ಲವಕ್ಕೂ ಒಂದು ದಾರಿ ಮಾಡಿಕೊಡ್ತಾನೆ ಗುರು. ಪ್ರಯತ್ನ ಮಾಡಿ, ಶುಭವಾಗಲಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.